हेलो हाय नमस्ते ना अश्विनी नोड़ता कन्नड अनबॉक्स यूट्यूब चैनल एल्ला अम्मंदिर्गू और मक्कळिगे ब्रश माडोदु तुंबा कष्टवाद केलस आलसन नानिवत्तु ईजी मार्ती हेगे अंदीरा इवत्तु कोलगेट और एलेक्ट्रॉनिक ब्रश ना अनबॉक्स मार्ती हेगिदे प्रॉडक्ट बनी अनबॉक्स माडि नोडोण सो लेट्स रोल आउट द इंट्रो ಈ ಎಲೆಕ್ಟ್ರಾನಿಕ್ ಬ್ರಷ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದೆ ಪ್ರೈಸ್ ಬಂದು 350 ರುಪೀಸ್ ಆಕ್ಚುಲಿ ನನಗೆ ಇದು ಆಫರ್ ಅಲ್ಲಿ ಸಿಕ್ಕಿದೆ ಬಟ್ ಈಗ ಪ್ರೈಸ್ ಬಂದು 390 to 400 ರೇಂಜ್ ಅಲ್ಲಿದೆ ಬನ್ನಿ 350 ರುಪೀಸ್ ಇದು ವರ್ತ ಇಲ್ವಾ ಅಂತ ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ಸೊ ನಾನು ಇವಾಗ ಎರಡು ಬ್ರಷ್ನ ಪರ್ಚೇಸ್ ಮಾಡಿದ್ದೀನಿ ಒಂದು ನಿಮಗೆ ಒಂದು ನೀಪಾಗೆ सो इदु कोलगेट अवरदु एंड बैटमैन थीम ना यूज माडिदारे नोडोदिक्के सक्कत्त अट्रैक्ट माडुत्ते मक्कळिगे इन्नोंदु पैकेज इदे अदन्नु ओपन माडोण ईग सो नानु एरडु सेम ना पर्चेस माडिदीनि निम्म निप्पगे एरडु बैटमैन थीम इदे ಈ ಎಲೆಕ್ಟ್ರಾನಿಕ್ ಬ್ರಷ್ ಅವರದು ಬಂದು ಕೋಲ್ಗೇಟ್ ಅವರದು ಇದಕ್ಕೆ ಬ್ಯಾಟರಿ ಟೂತ್ ಬ್ರಷ್ ಅಂತ ಕರೀತಾರೆ ಅಂಡ್ MRP ಬಂದು 500 ರೂಪೀಸ್ ಇದೆ ಆಕ್ಚುಲಿ MRP ಪ್ರೈಸ್ ಇದು 500 ರೂಪೀಸ್ ಇದೆ ಆನ್ಲೈನ್ ಅಲ್ಲಿ ನಿಮಗೆ ಇನ್ನು ಕಡಿಮೆಗೆ ಸಿಗ್ತಾ ಇದೆ ಇದರಲ್ಲಿ ಎರಡು ತ್ರಿಬಲಿ ಬ್ಯಾಟರೀಸ್ ಕೂಡ ಕೊಟ್ಟಿದ್ದಾರಂತೆ ಬನ್ನಿ ಈಗ ರ್ಯಾಪರ್ ಓಪನ್ ಮಾಡಿ ನೋಡೋಣ ಈ ಟೂತ್ ಬ್ರಷ್ನ ಸ್ಪೆಸಿಫಿಕೇಶನ್ಸ್ ಬಂದ್ರೆ ನಿಮಗೆ ವೇರಿಯಸ್ ಕಲರ್ಸ್ ಅಂಡ್ ವೇರಿಯಸ್ ಥೀಮ್ಸ್ ಅಲ್ಲಿ ನಿಮಗೆ ಈ ಟೂತ್ ಬ್ರಷ್ ಅವೈಲೇಬಲ್ ಇದೆ ನಾನು ಅದರಲ್ಲಿ ಬ್ಯಾಟ್ಮನ್ ಅನ್ನು ಚೂಸ್ ಮಾಡಿದ್ದೀನಿ ಬ್ಯಾಟ್ಮನ್ ವಿತ್ ಗ್ರೇ ಕಲರ್ ಅಂಡ್ ಬ್ಲ್ಯಾಕ್ ಕಲರ್ ಸೊ ಐಡೆಂಟಿಫಿಕೇಶನ್ ಈಸಿ ಆಗುತ್ತೆ ನಿಮ್ಮ ನಿಪ್ಪಗೆ ಯಾವ್ದು ಕೊಡೋದು ಅಂತ ಅದು ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಬ್ಲ್ಯಾಕ್ ಅಂಡ್ ಗ್ರೇನ ಚೂಸ್ ಮಾಡಿದ್ದೀನಿ ಸೊ ಈಗ ಪ್ರಾಡಕ್ಟ್ಗೆ ಬಂದರೆ ಇದು ಆನ್ ಆ್ಯಂಡ್ ಆಫ್ ಬಟನ್ ಇದೆ ಇದರಲ್ಲಿ ಆಲ್ರೆಡಿ ತ್ರಿಬಲೆ ಬ್ಯಾಟ್ರೀಸ್ನ ಫಿಕ್ಸ್ ಮಾಡಿ ಇಲ್ಲಿ ಟೈಟ್ ಮಾಡಿದ್ದೀರಿ ಸ್ಕ್ರೂ ಹಾಕಿ ಟೈಟ್ ಮಾಡಿದ್ದಾರೆ ಸೊ ದಟ್ ಮಕ್ಕಳು ಈಸಿಯಾಗಿ ಓಪನ್ ಮಾಡಲ್ಲ ಅದೊಂದು ಸೇಫ್ಟಿ ಪ್ರಿಕಾಷನ್ನ ಕೋಲ್ಗೇಟ್ ಫಾಲೋ ಆಗ್ತಾ ಇದ್ದಾರೆ ಇದು ಆನ್ ಆಫ್ ಬಟನ್ ಆವಾಗಲೇ ಹೇಳಿದ್ದೀನಿ ಇದು ನಿಮಗೆ ಫಿಕ್ಸ್ಡ್ ಹೆಡ್ ಇದು ಬ್ರಷ್ ಹೆಡ್ ಇದು ಇದು ರೊಟೇಟ್ ಆಗ್ತಾ ಇರುತ್ತೆ ಇದು ಫಿಕ್ಸ್ಡ್ ಆಗೇ ಇರುತ್ತೆ ಬಟ್ ಅನ್ಫಾರ್ಚುನೇಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಅಕಾರ್ಡಿಂಗ್ ಟು ಡೆಂಟಿಸ್ಟ್ ಬ್ರಷಸ್ನ ನಾವು ಎವ್ರಿ 3 ಮಂತ್ಸ್ ಚೇಂಜ್ ಮಾಡ್ತಾ ಇರಬೇಕು ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ 3 ಮಂತ್ಸ್ ನಾವು ಬ್ರಷಸ್ನ ಚೇಂಜ್ ಮಾಡ್ತಾ ಇರಬೇಕು ಬಟ್ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದು ಫಿಕ್ಸ್ಡ್ ಆಗಿರೋದ್ರಿಂದ ಇದು ರಿಮೂವಲ್ ಆಗಲ್ಲ ಇದು ಸೊ ಹೀಗೆ ಇರುತ್ತೆ ಸೊ ನಾವು ಇವಾಗ ಚೇಂಜ್ ಮಾಡಬೇಕಂದ್ರೆ ಕಂಪ್ಲೀಟ್ ಯೂನಿಟ್ನೇ ಚೇಂಜ್ ಮಾಡಬೇಕುತ್ತು ಈ ಪರ್ಟಿಕ್ಯುಲರ್ ಓಕೆ ಬ್ರಷ್ ಹೆಡ್ನೇ ನಾನು ಚೇಂಜ್ ಮಾಡ್ತೀನಿ ಅಂದ್ರೆ ಅದು ಸಾಧ್ಯ ಇಲ್ಲ ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅನ್ಸ್ತು ನನಗೆ ಬ್ರಿಸ್ಟಲ್ಸ್ ಕೂಡ ಎಕ್ಸ್ಟ್ರಾ ಸಾಫ್ಟ್ ಆಗಿದೆ ಇದೆಲ್ಲ ಈಸಿಯಾಗಿ ಮಕ್ಕಳು ಟೀತಲ್ಲಿ ಇರೋ ಸ್ಟೇನ್ಸ್ನೆಲ್ಲ ಈಸಿಯಾಗಿ ರಿಮೂವ್ ಮಾಡುತ್ತಂತೆ ಸೊ ಬನ್ನಿ ಈಗ ಆನ್ ಮಾಡಿ ನೋಡೋಣ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಸೊ ನೋಡಿ ಮೇಲೆ ರೊಟೇಟ್ ಆಗ್ತಾ ಇದೆ ಕೆಳಗಡೆ ಹಾಗೆ ಫಿಕ್ಸ್ ಆಗಿದೆ ಈಗ ಆಫ್ ಮಾಡ್ತೀನಿ ನೋಡಿ ಈಗ ಆಫ್ ಮಾಡಿ ಮತ್ತೆ ಆನ್ ಮಾಡ್ತಾ ಇದೀನಿ ಸೊ ಬನ್ನಿ ಈಗ ಈ ಟೂತ್ ಬ್ರಷ್ ವರ್ಕ್ ಆಗುತ್ತೋ ಇಲ್ವಾ ನೋಡೋಣ ಬಿಕಾಸ್ ನಂಗೆ ಗೊತ್ತು ನಿಪ್ಪ ನಿಮಗೆ ಅಲ್ವಾ ಎಲ್ಲ ಮಕ್ಕಳಿಗೂ ಅಷ್ಟೇ ಬ್ರಷಿಂಗ್ ಮಾಡಿಸೋದು ತುಂಬಾ ಕಷ್ಟ ಬ್ರಷ್ ಮಾಡಿಸೋದು ಬಟ್ ಇದರಿಂದ ಅವರೇನಾದರೂ ಓಕೆ ಇಂಟ್ರೆಸ್ಟ್ ತಗೊಂಡು ಈಸಿಯಾಗಿ ಬ್ರಷ್ ಮಾಡ್ತಾರಾ ಇಲ್ವಾ ಅಂತ ನೋಡೋಣ ಬನ್ನಿ ಹೇಗಿದೆ ಈಸಿ ಆಗ್ತಿದೆಯಾ ಬ್ರಷ್ ಮಾಡೋದು ರೌಂಡ್ ಆಗ್ತಿದೆ ನಿಮ್ಮ ವಾವ್ ನಿಮ್ಮಲ್ಲಿ ಫ್ರೆಶ್ ಚೆನ್ನಾಗಿ ಬ್ರಷ್ ಮಾಡ್ತಾ ಇದ್ದಾರೆ ಹೇಗಿದೆ ಇದು ಅದೇ ಬ್ರಷ್ ಮಾಡ್ತಾ ಇದೀಯಾ ಎಲ್ಲಿ ವಾವ್ ಹೋಗಿ
ಸೊ ಓವರ್ಆಲ್ ಆಗಿ ಈ ಟೂತ್ ಬ್ರಷ್ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡಿ ಅಂತ ಎಲ್ಲ ಅಮ್ಮಂದಿರಿಗೂ ನಾನು ರೆಕಮೆಂಡ್ ಮಾಡ್ತೀನಿ. ಯಾಕಂತೀರಾ, ಈ ಟೂತ್ ಬ್ರಷ್ ನೋಡಿದ ತಕ್ಷಣ ಮಕ್ಕಳಿಗೆ ಅಟ್ರಾಕ್ಟ್ ಆಗುತ್ತೆ, ಜಸ್ಟ್ ಬಿಕಾಸ್ ಆಫ್ ಥೀಮ್ ಆಗಿರ್ಬೋದು, ಡಿಫ್ರೆಂಟ್ ಕಲರ್ಸ್ ಆಗಿರ್ಬೋದು. ಆ್ಯಂಡ್ ಇದು ಎಲೆಕ್ಟ್ರಾನಿಕ್ ಆಗಿರೋದ್ರಿಂದ ಜಸ್ಟ್ ಆನ್ ಮಾಡಿದ್ರೆ ಸಾಕು, ಅದೇ ಆಟೋಮೆಟಿಕ್ಲಿ ಬ್ರಷ್ ಮಾಡುತ್ತೆ. ಮಕ್ಕಳೇನು ಅನ್ಕೊಳ್ತಾರೆ ಇದನ್ನ ನೋಡ್ಬಿಟ್ಟು, ಓ ಯಾವುದೋ ಇದು ಒಳ್ಳೆ ಟಾಯ್ ಅಂತ ಅನ್ಕೊಂಡು ಈಸಿಯಾಗಿ ಬ್ರಷ್ ಮಾಡ್ತಾರೆ. ಸೊ ಬ್ರಷಿಂಗ್ ನಮಗೆ ಕಷ್ಟನೇ ಆಗಲ್ಲ. ಸೊ ನೀವೇ ನೋಡಿದ್ರಲ್ಲ ವೀಡಿಯೋದಲ್ಲಿ ನಿಮ್ಮನಿಪ್ಪ ಹೇಗೆ ಅವರೇ ಬ್ರಷ್ ಮಾಡಿದ್ರು ಅಂತ. ಆ್ಯಂಡ್ ಅವರೇ ಇಂಡಿಪೆಂಡೆಂಟ್ ಆಗ್ತಾರೆ. ಸೊ ನಾವು ಬ್ರಷಿಂಗ್ಗೆ ಓಕೆ ಮಮ್ಮಿ ನೀನು ಬಾ ಅಂತ ಕರೆಯೋದು ಇರೋದಿಲ್ಲ, ಏನೂ ಇರೋದಿಲ್ಲ. ಸೊ ಅವರೇ ಈಸಿಯಾಗಿ ಬ್ರಷ್ ಮಾಡ್ಕೊಳ್ತಾರೆ, ಇಂಡಿಪೆಂಡೆಂಟ್ ಆಗಿರ್ತಾರೆ. ಸೊ ಅದೊಂದು. ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಲ್ರೆಡಿ ನಮ್ಗೆ ಹೇಳಿದ್ದೀನಿ, ಅದು ಬ್ರಷ್ ಹೆಡ್ ಇರುತ್ತಲ್ಲ ಅದು ಆಲ್ರೆಡಿ ಫಿಕ್ಸ್ ಆಗಿರೋದ್ರಿಂದ ನಿಮಗೆ ಅದು ಕಂಪ್ಲೀಟ್ಲಿ ನಿಮಗೆ ಓಪನ್ ಮಾಡೋಕ್ಕಾಗಲ್ಲ, ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಸೊ ಬ್ರಿಸ್ಟಲ್ಸ್ ಏನಾದರೂ ಹಾಳಾಗಿದ್ರೆ ಓಕೆ ನಾವು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ನಿಮ್ಗೆ ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡಬೇಕಂದ್ರೆ ಅಕಾರ್ಡಿಂಗ್ ಟು ಡೆಂಟಿಸ್ಟ್ ನಾವು 3 months ಒನ್ಸ್ ಬ್ರಿಸ್ಟಲ್ಸ್ನ ನಾವು ಚೇಂಜ್ ಮಾಡ್ತಾಯಿದ್ವಿ, ಬ್ರಷ್ನ ಚೇಂಜ್ ಮಾಡ್ತಾಯಿರಬೇಕು. ಬಟ್ ಇದರಲ್ಲಿ ನೀವು ಕಂಪ್ಲೀಟ್ ಯೂನಿಟ್ನೇ ಚೇಂಜ್ ಮಾಡಬೇಕು. ಅದೊಂದು ಡಿಸ್ಅಡ್ವಾಂಟೇಜ್ ಅನಿಸ್ತು. ಇಲ್ಲ ಅಂದರೆ ಓವರಾಲ್ ಆಗಿ ಈ ಪ್ರಾಡಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಎಲ್ಲ ಅಮ್ಮಂದಿರಿಗೂ ನಾನು ಈ ಪ್ರಾಡಕ್ಟ್ನ ಸಜೆಸ್ಟ್ ಮಾಡ್ತೀನಿ. ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನೋವೇಟಿವ್ ವಿಡಿಯೋಸ್ ಜೊತೆ ನಾನು ಮುಂದೆ ಬರ್ತೀನಿ. ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಕೆಳಗಂತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ಫಾಲೋ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ.